ಬಾವಾ ಕಂಗ್ರಾಟ್ಸ್, ನಿಮ್ ಪರ್ಫಾರ್ಮೆನ್ಸ್ ಅಂತೂ ನ್ಯಾಚುರಲ್ ಆಗಿ ಸಖತ್ತಾಗಿತ್ತು. ಟ್ರಸ್ಟ್ ಅವ್ರಿಗೆ ನೀವ್ ಮನೆಗೆ ಯಾಕೆ ಬರಕ್ ಹೇಳಿದ್ರಿ ಅಂತ ಗೊತ್ತಾಗ್ಲೇ ಇಲ್ಲ. ಮನೆಯವ್ರಿಗೆ ನೀವೇ ಅವ್ರನ್ನ ಬರಕ್ ಹೇಳಿದ್ದು ಅಂತಾನೂ ಗೊತ್ತಾಗ್ಲಿಲ್ಲ. ಸೂಪರ್ ಮಾವ. ರಮ್ಯಾ, ಸರ್ವಜ್ಞನ ವಚನ ಗೊತ್ತಲ್ಲ ನಿನಗೆ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು. ಮಾವ ಮುಂದೇನಾಗುತ್ತೆ? ಇನ್ನೇನಾಗುತ್ತೆ, ಟ್ರಸ್ಟ್ ಕೆಲಸ ಬಾಕಿ ಉಳ್ಕೊಳತ್ತಷ್ಟೇ. ವಿಶು ಧರ್ಮಾಧಿಕಾರಿಯಾಗಿ ಮುಂದುವರೆದ್ರೆ ಟ್ರಸ್ಟ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ಭಾವನೆ ಅವರ ಮನಸ್ಸಲ್ಲಿ ಹುಟ್ಟುತ್ತೆ. ವಿಶು ಇಲ್ಲ ಅನ್ನೋದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಸುದ್ದಿ ಆಗಬೇಕು. ಸೊ ವಿಶು ಬಂದ್ರು ಬರ್ದೇ ಇದ್ರು ಧರ್ಮಾಧಿಕಾರಿ ಪಟ್ಟ ಮಾತ್ರ ಅವನ ಕೈಯಲ್ಲಿ ಉಳಿಯಲ್ಲ. ರಮ್ಯಾ, ಕೆಲವೊಮ್ಮೆ ನಾವು ತಿಳ್ಕೊಂಡು ಸುಮ್ಮನೆ ಇರ್ಬೇಕು, ಬಾಯಲ್ಲಿ ಹೇಳಕ್ ಹೋಗಬಾರ್ದು. ಈಗ ನಾವು ಮಾತಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೈಗೆ ಬಂದ ಅವಕಾಶ ತಪ್ಪಿ ಹೋಗ್ಬಿಡ್ತಷ್ಟೇ. ರಮ್ಯಾ, ನೀನು ಕೆಲವೊಂದ್ಸರಿ ಅವಸರದಲ್ಲಿ ಏನೇನ ಮಾತಾಡ್ಬಿಡ್ತೀಯ, ಯಾವ ಸಮಯದಲ್ಲಿ ಯಾರಿಗೆ ಎಷ್ಟು ಏನು ಹೇಳಬೇಕು ಅನ್ನೋದು ಒಂದು ಕಲೆ. ಅರ್ಥ ಆಯ್ತಾ? ಓಕೆ ಮಾವ, ಐ ಗಾಟ್ ಇಟ್. ನೀವು ನನ್ನ ಹತ್ರ ಏನು ಹೇಳಿಲ್ಲ, ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ. ಓಕೆನಾ? ಗುಡ್, ಥ್ಯಾಂಕ್ಸ್ ಮಾವ. ನಮ್ಮ ಮುಂದಿನ ಪ್ಲಾನ್ ಹೇಗೆ? ಕಾಯ್ತಾ ಇದ್ದೀನಿ, ಒಂದ್ ವಾರದಿಂದ ಬಂದು ಹೋಗ್ತಾನೆ, ಒಂದ್ ದಿನಾನು ಕಾಣ್ಲಿಲ್ಲ. ಸರ್, ಒಳಗಡೆ ಏನ್ ನಡೀತಾ ಇದೆ? ಸರ್, ಮೀಟಿಂಗ್ ಆಗ್ತಾ ಇದೆ, ಎಲ್ಲರೂ ಅಲ್ಲೇ ಇದ್ದಾರೆ. ಏನ್ ಮೀಟಿಂಗ್, ಇನ್ನೂ ಎಷ್ಟೊತ್ತು ನಡೀಬೋದು ಗೊತ್ತಿಲ್ಲ ಸರ್. ಸಾಮ್ಯನ್ ನೋಡ್ಬೇಕಂತ ಕಾಯ್ತಾನೆ ಇದೀವಿ, ಆದ್ರೆ ಅವ್ರು ಕಾಣ್ತಾನೆ ಇಲ್ಲ. ಅವ್ರು ಬಂದಿಲ್ಲಮ್ಮ. ಬಂದಿಲ್ವಾ? ಒಳಗಡೆ ಯಾರ್ದು ಮೀಟಿಂಗ್ ನಡೀತಾ ಇದೆ? ಅವ್ರ ಮನೆಯವರು ಮತ್ತೆ ಮೆಂಬರ್ಸ್ ಮೀಟಿಂಗ್ ಮಾಡ್ತಾ ಇದಾರೆ ಸರ್. ಧರ್ಮಾಧಿಕಾರಿಗಳು ಬರಲ್ವಾ? ಗೊತ್ತಿಲ್ಲಮ್ಮ. ಈ ವರ್ಷದ ಲೆಕ್ಕಪತ್ರದ ಆಡಿಟಿಂಗ್ ಇನ್ನೂ ಆಗಿಲ್ಲ, ನಾಳ್ದು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಅದರ ವರದಿ ಒಪ್ಪಿಸಬೇಕು. ಕೊಡಿ. ಪ್ರತಿ ವರ್ಷನೂ ನಾವು ಹೃದ್ರೋಗಿಗಳಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡ್ತಾ ಬಂದಿದ್ದೀವಿ. ಈ ವರ್ಷನೂ ಸಾಕಷ್ಟು ಅಪ್ಲಿಕೇಶನ್ಗಳು ಬಂದಿವೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳನ್ನು ನಾವು ಸಿಲೆಕ್ಟ್ ಮಾಡಬೇಕು. ಬೆಳಿಗ್ಗೆಯಿಂದ ಬರೀ ನೀರು ಕುಡ್ಕೊಂಡಿದ್ಯ, ಹಶ್ವಾಗಿ ಸಂಕಟ ಆಗ್ತಾ ಇರುತ್ತೆ. ಒಂಚೂರು ಹಾಲು ಕುಡಿದು ಹಣ್ಣು ತಿನ್ನು ಮಗಳೇ. ಬೇಡಮ್ಮ, ನಾನೇನು ತಿನ್ನಲ್ಲ. ಯಾಕೆ? ಪೂಜೆ ಮುಗೀತಲ್ಲ, ತಗೋ. ನಾನು ನೀರಿನ ಹೊರತಾಗಿ ಬೇರೆ ಏನು ತಗೊಳ್ಬಾರ್ದು ಅಂತ ಸಂಕಲ್ಪ ಮಾಡಿದ್ದೀನಮ್ಮ. ಅಜ್ಜಿ ಹೇಳ್ದಾಗೆ ನನ್ನಿಂದಾಗಿ ಅವ್ರ ಜೀವನದಲ್ಲಿ ದೋಷ ಬಂದಿದ್ರೆ ಆ ಕೃಷ್ಣನೇ ಅದನ್ನ ಪರಿಹಾರ ಮಾಡಬೇಕು. ನನ್ನಿಂದ ಏನಾದ್ರೂ ಅವ್ರಿಗೆ ಕಂಟಕ ಬಂದಿದ್ರೆ ಅದ್ ನಿವಾರಣೆ ಆಗ್ಬೇಕಮ್ಮ. ಹುಚ್ಚ ಹುಡ್ಗಿ, ಅಜ್ಜಿಗೆ ಅರಳು ಮರಳು ಏನೇನೋ ಮಾತಾಡ್ತಾರೆ, ಈ ಶಾಖನ ಮೇಲಿನ ಹುಚ್ಚಿಗೆ ಏನೇನೋ ಹಲಪ್ತಾ ಇರ್ತಾರೆ. ನೀ ಅದನ್ನೆಲ್ಲ ಗಂಭೀರವಾಗಿ ತಗೋಬಾರ್ದು ಕಂದ. ತಗೋ ಹಣ್ಣು ತಿನ್ನು, ವಿಶುಗೆ ಏನು ಆಗಲ್ಲ, ಧೈರ್ಯವಾಗಿರು. ನೋಡು ಕಂದ, ನೀನ್ ಹೀಗೆ ಉಪವಾಸ ಇದ್ರೆ ಜೀವ ಬಡವಾಗತ್ತೆ. ಮದುಮಗಳು ನೀನು, ಹೀಗಿದ್ರೆ ಹೇಗ್ ಹೇಳು? ನೋಡ್ತಾ ಇರು, ಆಮೇಲೆ ಅಪ್ಪ ನಿನ್ನನ್ನ ಮದುವೆ ದಿನ ಮಂಟಪಕ್ಕೆ ಎತ್ಕೊಂಡು ಹೋಗ್ಬೇಕಾಗತ್ತೆ.
ಹಾಗೆಲ್ಲ ಏನು ಆಗಲ್ಲಮ್ಮ. ಹಠ ಮಾಡಬೇಡ ಕಂದ, ಇದು ಹಠ ಅಲ್ಲ ಅಮ್ಮ, ಶ್ರದ್ಧೆ. ಸರಿ, ಮಾತಲ್ಲಿ ನೀ ನಿಮ್ಮಪ್ಪನ ಹಾಗೇನೆ, ಎದುರುವಾದ ಮಾಡಕ್ ಆಗೋದೇ ಇಲ್ಲ. ಚೂರು ತಿನ್ನ ಮಗಳೆ. ಇಲ್ಲ ಅಮ್ಮ, ನನಗೆ ಬೇಡ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ. ಹಾಗೆ ಟ್ರಸ್ಟ್ ಬಗ್ಗೆ ನಿಮಗಿರುವಂತ ಕಾಳಜಿ ಅಭಿಮಾನ ನೋಡಿ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಜಗನ್ನಾಥರಾಯರ ತಮ್ಮನಾಗಿ ನಾನು ನಿಮಗೆಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ ಒಳ್ಳೆ ಉದ್ದೇಶದಿಂದ ಈ ಯೋಜನೆಗಳನ್ನೆಲ್ಲ ಹಾಕೊಂಡ, ಆದ್ರೆ ಪಾಪ ಕೆಲಸ ಶುರು ಆಗಿಂತ ಮುಂಚೆನೆ ಅವನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಜಗನ್ನಾಥ ಅವ್ರ ಬಗ್ಗೆ ನಮಗೂ ತುಂಬಾ ಅಪಾರವಾದ ಗೌರವವಿದೆ. ಅವ್ರ ತಂದೆಯವ್ರ ಕಾಲದಿಂದನೂ ನಾನು ಈ ಟ್ರಸ್ಟ್ನಲ್ಲಿದ್ದೀನಿ. ನಾವು ಇದೇ ಮೊದಲ ಬಾರಿಗೆ ಟ್ರಸ್ಟ್ನ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಅನುಭವಿಸ್ತಾ ಇರೋದು. ನನಗೆ ಅರ್ಥ ಆಗ್ತಾ ಇದೆ. ಆದರೆ ವಿಶು ತುಂಬಾ ವರ್ಷಗಳಿಂದ ಅಮೆರಿಕದಲ್ಲಿದ್ದವನು. ಅಣ್ಣನ ಹಾಗೆ ಇಲ್ಲಿ ಸಂಸ್ಕೃತಿ ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಅವನಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನೋಡಿ, ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನಮಗೆ ಎರಡೇ ಎರಡು ದಿವಸ ಕಾಲಾವಕಾಶ ಕೊಡಿ. ನಾನು ಮತ್ತೆ ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ, ಸರಿನಾ? ಖಂಡಿತ, ನಿಮ್ಮ ಮಾತಿನ ಬಗ್ಗೆ ನಮಗೆ ಭರವಸೆ ಇದೆ. ಒಟ್ಟಿನಲ್ಲಿ ಟ್ರಸ್ಟ್ ಕೆಲಸ ಚೆನ್ನಾಗಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಬೇಕಾದಂತ ಎಲ್ಲಾ ಸಹಕಾರನೂ ನಾವು ಕೊಡ್ತೀವಿ. ನಾರಾಯಣ, ಹರಿ ಹರಿ. ದೇವ್ಕಿ, ದೇವ್ಕಿ ಬಂದೆ ರೀ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ನೀವೇನಾದ್ರೂ ಬೇಕಾ? ಏ ಬೇಡ ಬೇಡ, ನೀವು ಬರ್ತಿದ್ದ ಹಾಗೆ ಏನೋ ಒಂದು ಕೇಳಬೇಕು ಅನ್ಕೊಂಡೆ. ಈ ರಾಧಿಕನ ಮದುವೆ ಮಂಟಪ ಕರ್ಕೊಂಡು ಹೋಗ್ತಾರಲ್ಲ, ಆಗ ಒಂದು ಮಡಿ ವಸ್ತ್ರ ಹೊದಿಸ್ಬೇಕಲ್ಲ, ಅದನ್ನ ಬೀಗ್ರ ಮನೆಯವರೇ ಪೂಜೆ ಮಾಡಿಸಿ ಕೊಡ್ತಾರ? ಮದುವೆ ಮಂಟಪದಲ್ಲಿ ಅದನ್ನ ಮಾಂಗಲ್ಯದ ಜೊತೆ ಪೂಜೆಗಿಟ್ಟಿರ್ತಾರೆ. ವರಪೂಜೆ ಶಾಸ್ತ್ರ ಆಗತ್ತಲ್ಲ, ಆಮೇಲೆ ಮದುಮಗಳನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗುವಾಗ ಈ ಮಡಿ ವಸ್ತ್ರನ ಕೊಡ್ತಾರೆ, ಆಗ ಅದನ್ನ ಅವಳ ತಲೆ ಮೇಲೆ ಹೊಚ್ಚಿ ಕರ್ಕೊಂಡು ಅಷ್ಟೇ. ಆದ್ರೂ ಈ ಶಾಸ್ತ್ರದ ಬಗ್ಗೆ ಬೀಗ್ರ ಹತ್ರ ಇನ್ನೊಂದ್ಸಲಿ ಫೋನ್ ಮಾಡಿ ಕೇಳೋದು ಒಳ್ಳೇದೇನೋ ಅಂತ. ಪ್ರತಿಯೊಂದಕ್ಕೂ ಅವ್ರನ್ನ ಕೇಳ್ಬೇಕು ಅಂತೀಯಲ್ಲ, ವಿಶಾಖನ ಮದ್ವೆನಲ್ಲಿ ಗಂಡಿನ ಕಡೆ ಶಾಸ್ತ್ರ ತಾನೇ ಮಾಡಿದ್ದು, ಯಾಕೆ ನೆನ್ಪಿಲ್ವಾ? ಫೋನ್ ಮಾಡೋದಿಕ್ಕೆ ಏನಾದ್ರೂ ಒಂದ್ ನೆಪ ಹುಡುಕ್ತಾನೆ ಇರ್ತಾರೆ. ಅರೇ ಕೇಶವ ನಾರಾಯಣ, ಮಾ ಈ ಪ್ರಸಾದ ತಗೋ ತಗೋ. ಪಾಪ ನಿನ್ ತಲೆ ತುಂಬಾ ಬಿಸಿಯಾಗಿದೆ ಅನ್ಸುತ್ತೆ, ಈ ಪ್ರಸಾದ ತಿಂದ್ರೆ ಆ ತಲೆ ಬಿಸಿ ತಣ್ಣಗಾಗತ್ತೆ. ಅಲ್ಲಮ್ಮ, ಸಣ್ಣ ಪುಟ್ಟ ವಿಚಾರಗಳಿಗೂ ಹೀಗೆ ಕೂಗಾಡ್ತೀಯಲ್ಲ, ಈ ಕೂಗಾಡೋದ್ರಿಂದ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ, ಚೆನ್ನಾಗಿ ನೆನಪಿಟ್ಕೊ. ಅತ್ತೆ ಹೇಳೋದು ಸರಿಯಾಗೇ ಇದೆ. ವಿಶುಗೆ ಏನಾದ್ರೂ ಮದರಾಪುರಕ್ಕೆ ಬರೋದಿದ್ರೆ ಕೆಲ್ಸಕ್ಕೆ, ಹಾಗೆ ಒಂದ್ಸಲ ಮನೆಗೆ ಬಂದು ಹೋಗಕ್ ಹೇಳ್ರಿ. ಯಾಕೆ? ಯಾಕೂ ಇಲ್ಲ ಬಿಡಿ, ಸುಮ್ಮನೆ ಹೇಳ್ದೆ.
ಕಣ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ರ? ಹ್ಮ್, ಏನಾದ್ರೂ ಗೊತ್ತಾಯ್ತಾ? ಏನೂ ಇಲ್ಲ ಕಣೋ. ಎಲ್ಲರೂ ನಮ್ಮ ಟ್ರಸ್ಟ್ನ ಬ್ರಾಂಚ್ ಆಫೀಸ್ಗಳು, ಹಾಸ್ಪಿಟ್ಲು, ಆಶ್ರಮ ಎಲ್ಲ ಕಡೆ ಹೋಗಿದ್ದಾರೆ. ಆದರೆ ಏನೂ ಮಾಹಿತಿ ಇಲ್ಲ. ಯಾಕೋ ತಲೆ ಸುತ್ತ ಕಮ್ಮಿನೇ ಆಗ್ತಾ ಇಲ್ಲ ಕಣೋ, ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡ್ತೀಯ? ಸರಿ ಅಜ್ಜಿ. ವಿಶ್ವದ ಅದೇನ್ ಕಥೆನೋ ಏನೋ, ಒಂದೇ ಸಮನೆ ಫೋನ್ ಮಾಡ್ತಾನೆ ಇದ್ದೀನಿ, ಅವನ್ ಫೋನಿಗೆ ಸಿಗ್ತಾನೆ ಇಲ್ಲ. ಅವನ್ ಫೋನು ಹಾಳಾಗಿದೆ ಅಂತ ಕಾಣಿಸುತ್ತೆ. ವಿಶು ಮನೇಲಿ ಇಲ್ದೆ ಗೆಲುವೇ ಇಲ್ಲ. ಮದುವೆ ಕೆಲಸ ನಡೆಸ್ತಾ ನಡೆಸ್ತಾ ಎಷ್ಟೊಂದು ಖುಷಿಯಿಂದ ಇರ್ಬೇಕಾಗಿತ್ತು, ಆದ್ರೆ ಈಗ ನೋಡು, ಮನೆ ಒಂದ್ ಸೂತಕದ ಮನೆ ತರ ಇದೆಯಲ್ಲೋ. ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆಗಲ್ಲ ವಿವೆ, ನನ್ ಕಣ್ ಮುಚ್ಚಿದ್ರೆ ಸಾಕು, ವಿಶು ಮುಖನೇ ಕಣ್ ಮುಂದೆ ಬರುತ್ತೆ ಕಣೋ. ಏನೇನೋ ಕೆಟ್ಟ ಯೋಚನೆಗಳು, ಅವನು ನೋಡ್ದೆ ನನ್ನಿಂದಿರಕ್ ಆಗಲ್ಲ ಕಣೋ ವಿವೇಕ್. ಬೆಳ್ಳಿಕ್ಕೆ ನೊಣ ಸುತ್ತಿದಾಗೆ ಯಾವಾಗ್ಲೂ ರಾಧಿಕರ್ ಹಿಂದೆ ಮುಂದೆನೆ ತಿರುಗಾಡ್ತಿದ್ದವನು, ಈಗ ದಿಢೀರಂತೆ ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದಾನಲ್ಲ, ಏನಾಯ್ತು ಈ ಹುಡುಗನ್ಗೆ? ವೇಳೆ ರುಕ್ಮಣಮ್ಮ ಬುದ್ಧಿ ಹೇಳಿ ಪಿಶಾಕನ್ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸಿರ್ಬೋದಾ? ರಾಧಿಕಾ ಅವ್ರ ಮನೆ ಸೊಸೆಯಾಗೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ ಪಿಶಾಕನ್ ಮೇಲೆ ಈಗಲೂ ಅವರ ಪ್ರೀತಿ ಇದೆ. ವಿಶಾಖನ ಅಜ್ಜಿ ಮಾತಾಡ್ತಾ ಇರೋದು. ಏನು ಸುದ್ದಿನೇ ಇಲ್ವಲ್ಲ ನಿಮ್ ಕಡೆಯಿಂದ? ಹೇಗಿದ್ದೀರಾ ಅಂತ ಕೇಳೋಕ್ ಫೋನ್ ಮಾಡಿದೆ. ಚೆನ್ನಾಗಿದ್ದೀನಿ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ನಿಮ್ ಕಿರಿಮಗ ಹೇಗಿದ್ದಾನೆ? ನಿಮ್ ಮೇಲೆ ಕೋಪ ಬಂದಿತ್ತು ಅಂತ ಕಾಣುತ್ತೆ ಅವನಿಗೆ. ಈಗ ಸರಿ ಹೋದ್ನಾ? ಅವನೇಲ್ ಸರಿ ಹೋಗ್ತಾನೆ ಬಿಡಿ. ಆ ದರಿದ್ರ ಹುಡುಗಿ ಸಂಘ ಮಾಡಿದ್ಮೇಲೆ ಸರಿ ಹೋಗೋದು ಒಂದೇ ದಿನ. ನನ್ ಮಗನ್ಗೆ ವಯಸ್ಸು 50 ಮೇಲಾಯ್ತು, ಅವನೇ ನನ್ ಮಾತು ಕೇಳಲ್ಲ. ಆ ಹುಡುಗಿ ತಾಳಕ್ಕೆ ಸರಿಯಾಗಿ ಕುಣಿತಾನೆ. ನಿಮ್ ಮಗನ್ಗೆ 30 ದಾಟಿಲ್ಲ. ಇನ್ನ ರಾಧಿಕನ್ ಕೈಗೊಂಬೆ ಆಗಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ.
ರಾಧಿಕಾ ಒಳ್ಳೆ ಹುಡುಗಿ. ಅವಳು ಯಾವತ್ತಿದ್ರು ವಿಶುಗೆ ಬುದ್ಧಿ ಹೇಳ್ತಾಳೆ ಹೊರತು ಅವನ ಬುದ್ಧಿನ ಕೆಡಿಸಲ್ಲ. ನನಗೆ ರಾಧಿಕನ ಬಗ್ಗೆ ಈ ರೀತಿಯೆಲ್ಲ ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ. ಹಲೋ, ಯಾರು ಮಾತಾಡ್ತಾ ಇರೋದು? ನೀವು ಧರ್ಮಾಧಿಕಾರಿಗಳ ತಾಯಿ ತಾನೇ? ಹೌದು, ನಾನು ವಿಶು ಅಮ್ಮನೇ ಮಾತಾಡ್ತಿರೋದು. ನೀವು ಏನೇ ಹೇಳಿದ್ರು ಕೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಮಗನ್ ಕಳ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಹೇಗಾದ್ರೂ ನನ್ನ ಮಗ ವಾಪಸ್ ಬಂದ್ರೆ ನಂಗೆ ಅಷ್ಟೇ ಸಾಕು, ಅಷ್ಟೇ ಸಾಕು. ವಾಪಸ್ ಬರೋದು ಅಂದ್ರೆ ವಿಶು ಮನೇಲಿ ಇಲ್ವಾ? ಆ ಚಾಂಡಾಲಿನೇ ಮಾಟ ಮಾಡಿಸಿರ್ಬೇಕು. ನೀವು ರಾಧಿಕಂಗೆ ಅವನಿಂದ ದೂರ ಇರು ಅಂತ ಹೇಳಿದ್ದೇ ತಪ್ಪಾಯ್ತು. ಆ ದ್ವೇಷಕ್ಕೆ ಹೀಗೆಲ್ಲ ಮಾಡಿದಾಳೆ. ಇದು ಅವಳದೇ ಪಿತೂರಿ. ವಿಶಾಖನ ಅದೃಷ್ಟ ಕಿತ್ಕೊಳ್ಳಕ್ಕೆ ಹೀಗೆ ಮಾಡಿದಾಳೆ. ಅವಳು ವಿಶ್ವನ ಬುಟ್ಟಿಗೆ ಹಾಕೋತಾಳೆ ಅನ್ನೋ ಸಂಶಯ ಬಂದ್ಮೇಲೆ ಅವಳನ್ನು ನಾನು ಮನೆ ಬಿಟ್ಟು ಕೊಡ್ತಿದ್ದು. ಆಗ ಹೋಗಿ ಆಶ್ರಮ ಸೇರ್ಕೊಂಡ್ಳು. ನೆನಪಿದೆಯಾ? ಅದಕ್ಕೆ ಸಿಟ್ಟು ಬಂದು ಮಾಟ ಮಾಡಿಸಿದಾಳೆ. ಅವಳು ಹೋದ ಮಾರನೇ ದಿನನೇ ವಿಶಾಖ ಮನೆ ಬಿಟ್ಟು ಹೊರಟೋದ್ಲಲ್ಲ. ನೆನಪಿದೆಯಾ? ವಿಶಾಖ ಹೊರಟು ಬಂದ ವಾರಕ್ಕೆ ನಮ್ಮ ಪೂರ್ಣ ಜಲಸಮಾಧಿ ಆಗ್ತೀನಿ ಅಂತ ಹೊರಟಿದ್ದು. ಈ ಪಾಪಿ ಅವನ್ನು ವಶ ಮಾಡ್ಕೊಳಕ್ಕೆ ಮದ್ದು ಹಾಕಿದ್ಲು ಅಂತ ಅನ್ಸುತ್ತೆ. ಅದಕ್ಕೆ ನಾವ್ ಯಾರು ಏನೇ ಹೇಳಿದ್ರು ಅವನು ನೀರಿನಿಂದ ಹೊರಗೆ ಬರೋದು ಕೊಕ್ಕೊಂಡ್ಲೇ ಇಲ್ಲ. ಈ ರಾಧಿಕಾ ಬಂದು ಹೇಳಿದ ಮೇಲೇನೆ ಅವನು ಈಚೆಗೆ ಬಂದಿದ್ದು. ನೆನಪಿದೆಯಾ? ಈಗ ಊಟ ತಿಂಡಿ ಬಿಟ್ಟು ಪೂಜೆ ಮಾಡ್ತಿದ್ದಾಳೆ. ಹುಷ ನಿಮ್ಮ ಮಗನಿಗೆ ಏನೋ ಮಾಡುತ್ತಿದ್ದಾಳೆ. ಹಲೋ, ಸರಿ 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 ಗಾ